ಇಷ್ಟೇ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅಂತಂದ್ರೆ ಆ ಬೋರ್ಡ್ ನೋಡಿದಾಗ ನನಗೆ ನೆನಪಾಯ್ತು. ವಿವೇಕ್ ನಾವು ಜಿಮ್ಗೆ ಹೋಗೋದೇನಕ್ಕೆ? ನಾವು ಜಿಮ್ಗೆ ಹೋಗೋದು ಜಿಮ್ಮನ್ನು ಗಟ್ಟಿ ಮಾಡೋದಕ್ಕ ಅಲ್ವಲ್ಲ? ಹೆಸರ್ನು ಜಿಮ್ಮನ್ನು ಗಟ್ಟಿಗೆ ಮಾಡೋದಕ್ಕ ಅಲ್ವಲ್ಲ? ನಾವು ಗಟ್ಟಿಯಾಗೋದಕ್ಕೆ. ಈ ಪ್ರಪಂಚನೂ ಒಂದು ಜಿಮ್, ಪ್ರಪಂಚನೂ ಒಂದು ಜಿಮ್, ನಾವು ಗಟ್ಟಿಯಾಗಬೇಕು ಅಂದರೆ ದೇಹ ಬಲಕ್ಕೆ ಗುರುಜಿ ಎಷ್ಟು ಮಾನ್ಯತೆ ಕೊಡ್ತಾ ಇದ್ರು ಅಂತ ಅಂದರೆ, ನೀವು ಯೋಚನೆ ಮಾಡಿ, ಈ ಹಿಂದೆ 10 ವರ್ಷದಲ್ಲಿ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಚೈತನ್ಯ ಶಕ್ತಿ ಬೇರೆ, ಈ 10 ವರ್ಷದಲ್ಲಿ ಇರ್ತಕ್ಕಂಥ ಚೈತನ್ಯ ಶಕ್ತಿ ಬೇರೆ. ಹಾಗಾಗಿ ದೇಹವನ್ನು ತುಂಬ ಸದೃಢವಾಗಿ ಇಟ್ಕೋಬೇಕು. ದೇಹ ಚೆನ್ನಾಗಿದ್ದರೆ ಸದೃಢ ದೇಹದಲ್ಲಿ ಮಾತ್ರ ಸದೃಢವಾದಂಥ ಮನಸ್ಸಿರ್ತದೆ ಹೊರತು ದುರ್ಬಲವಾದಂಥ ಶರೀರದಲ್ಲಿ ಸದೃಢವಾದಂಥ ಮನಸ್ಸಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ವಿವೇಕಾನಂದರೆ ಸಾಬೀತು ಮಾಡಿ ತೋರಿಸಿರ್ತಕ್ಕಂಥ ಸತ್ಯ. ಒಬ್ಬ ಹುಡುಗ ಬರ್ತಾನೆ ಸ್ವಾಮಿ ವಿವೇಕಾನಂದರ ಹತ್ರ, ಸ್ವಾಮೀಜಿ ಭಗವದ್ಗೀತೆಯ ಒಂದು ಶ್ಲೋಕ ಅರ್ಥ ಆಗ್ತಿಲ್ಲ ನನಗೆ ಅಂತ. ಆ ಹುಡುಗ ತುಂಬ ಸಣ್ಣಕ್ಕಿರ್ತಾನೆ, ನಿಂತ್ಕೊಳ್ಳೋಕೆ ನಡುಕ್ತಾ ಇರ್ತಾನೆ. ಸ್ವಾಮೀಜಿ ಭಗವದ್ಗೀತೆ ಇಸ್ಕೊಂಡು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಫುಟ್ಬಾಲ್ ತೊಗೊಂಡು ಹೋಗು ಗ್ರೌಂಡಲ್ಲಿ ಫುಟ್ಬಾಲ್ ಆಡು, ಫಸ್ಟು ನಿನ್ನ ದೇಹವನ್ನು ಗಟ್ಟಿ ಮಾಡ್ಕೋ, ಅನಂತರ ಭಗವದ್ಗೀತೆಯ ಶ್ಲೋಕಗಳು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಅಂದರೆ ಸ್ವಾಮಿ ವಿವೇಕಾನಂದರು ದೇಹಕ್ಕೆ ದೇಹ ಬಲಕ್ಕೆ ಕೊಡ್ತಿದ್ದಂಥ ಶಕ್ತಿ ಅದು. ನಾವು ಯಾವ ಜ್ವರ ಬಂದಾಗ ಗೊತ್ತಾಗುತ್ತೆ ದೇಹ ಬಲ ಹೇಗಿರಬೇಕು ಅಂತ. ಜ್ವರ ಒಂದು 1/2 ಗಂಟೆ ಜ್ವರ ತಡೆಯೋ ಶಕ್ತಿ ನಮಗೆಲ್ಲ ಇಲ್ಲ. ಹಾಗಾಗಿ ದೇಹ ತುಂಬ ಗಟ್ಟಿಯಾಗಿದ್ದಷ್ಟು ಮನಸ್ಸು ಅದರ ಪರಿಣಾಮ ಪ್ರಭಾವ ಹೇಗೆ ಬೀರುತ್ತೆ ಅಂತ ಅಂದರೆ, ಅದಕ್ಕೆ ಸ್ವಾಮಿ ವಿವೇಕಾನಂದರ ಇನ್ನೊಂದು ವಿಚಾರ ನೆನಪಿಗೆ ಬರ್ತಾ ಇದೆ. ಇಡೀ ಭಾರತದ ಇತಿಹಾಸದಲ್ಲಿ 4 ಜನ ವ್ಯಕ್ತಿಗಳಿಗೆ ಶರೀರ ಗಟ್ಟಿಮುಟ್ಟಾಗಿತ್ತು. ಗಟ್ಟಿಮುಟ್ಟು ಅಂತಂದರೆ ಇನ್ಫ್ಯಾಕ್ಟ್ ಯಾವುದು ಎಷ್ಟೆಷ್ಟು ಇರಬೇಕೋ ಆ ರೀತಿ ಇತ್ತು. 4 ಜನ, ಒಂದು ಶಂಕರಾಚಾರ್ಯರು, ಎರಡನೇದು ಬುದ್ಧ, ಮೂರನೇದು ಸ್ವಾಮಿ ವಿವೇಕಾನಂದರು, 4ನೇದು ಶ್ರೀರಾಮ. ಈ 4 ಜನರ ದೇಹ ಪ್ರಕೃತಿಯನ್ನು ನೀವು ನೋಡ್ತಾ ಇದ್ರೆ ಪರ್ಫೆಕ್ಟು, ಈ ವ್ಯಕ್ತಿ ಹೇಗಿರಬೇಕು ಅಂತಂದರೆ ಪರ್ಫೆಕ್ಟಾಗಿ ಆಗಿದ್ದಂಥವ್ರು ಈ 4 ಜನ. ಅವರೆಲ್ಲರೂ ಸಹ ಶರೀರ ತುಂಬ ಗಟ್ಟಿಯಾಗಿತ್ತು. ಸ್ವಾಮೀಜಿ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ನಾವು ತುಂಬ ಇವತ್ತಿನ ವಿವೇಕಾನಂದ ಅಂತಂದ್ರೆ ಅದು ವಿವೇಕ, ಇವತ್ತಿಗೆ ಜಗತ್ತಿಗೆ ಕೊರತೆಯಾಗಿರ್ತಕ್ಕಂಥದ್ದೇ 2 ವಿಚಾರ, ಒಂದು ವಿವೇಕ, ಇನ್ನೊಂದು ಆನಂದ. ಒಬ್ಬರ ಹತ್ರ ಆನಂದ ಬೇಕು ಅಂದರೆ ವಿವೇಕ ಇರಬೇಕು, ವಿವೇಕ ಇರಬೇಕು ಅಂದರೆ ಆನಂದ ಬರಬೇಕು. ಆದರೆ ಇವತ್ತು ವಿವೇಕವೂ ಇಲ್ಲ, ಆನಂದವೂ ಇಲ್ಲ ನಮಗೆ. ನಾವು ವಿವೇಕ ಸಂಪಾದಿಸ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ, ತುಂಬ ಸರಳವಾದಂಥ ತತ್ವ ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದು, ಒಂದು ದಿನಕ್ಕೆ 25-30 ನಿಮಿಷ ಲೆಕ್ಕ ಹಾಕ್ಕೊಳ್ಳಿ. ಇವತ್ತಿಂದ 25-30 ನಿಮಿಷ ನೀವು ಒಂದು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಏಕಾಂತವಾಗಿ ಕೂತ್ಕೊಳ್ಳಿ, ಮೊಬೈಲ್ ಸ್ವಿಚ್ ಆಫ್ ಮಾಡಿಟ್ಬಿಟ್ಟು ಒಂದು ರೂಮಲ್ಲಿ ಕೂತ್ಕೊಬಿಟ್ಟು ಅವಲೋಕನ ಮಾಡ್ಕೊಳ್ಳಿ. ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅನ್ನೋದು, ಅಷ್ಟೇನೇ, ಇನ್ನು ಬೇರೆ ಏನೂ ಇಲ್ಲ. ತನ್ನ ಬಗ್ಗೆ ಯಾರು, ನಾನು ಯಾರು, ಹೂಯಂ, ಈಗ ರಮಣ ಮಹರ್ಷಿ ಹೇಳಿದ್ರಲ್ಲ ಆ ರೀತಿ, ಹೂಯಂ, ನಾನು ಯಾರು ಅನ್ನೋ ಒಂದು ತಪ್ಪನ್ನ ಆತನ ಮನಸ್ಸನ್ನು ಮಿಡಿತಾ ಇತ್ತು. ನಾನು ಯಾರು ಅಂತಂದ್ರೆ ನನ್ನ ಹೆಸರಲ್ಲ, ನಾನು ಯಾರು ಅಂತ ಕೇಳಿದ್ರೆ ರವಿಕೀರ್ತಿ ಅಂತ ಹೇಳ್ಬೋದು ಅಲ್ಲ. ನಾನು ಯಾರು ಈಗ ಜನರಲ್ಲಿ ಗಮನಿಸಿ ಯಾರಾದರೂ ತೀರ್ಕೊಂಡಾಗ ನಾರಾಯಣ ಅವ್ರ ದೇಹ ಬಂತು ಅಂತ ಅಂತಾರೆ. ಅವ್ರ ದೇಹ ಬಂತು ಅಂತಂತಾರೆ ಅಂದ್ರೆ ಅವ್ರು ಯಾರು? ಅವ್ರು ಯಾರಾದರೂ ಇರಬೇಕಲ್ವ? ಅವರು ಯಾರು? ಆ ಅವರು ಅನ್ನೋದನ್ನು ಅನ್ವೇಷಣೆ ಮಾಡ್ಕೊಳ್ಳೋದಕ್ಕೆ 30 ಮಿನಿಟ್ಸ್ ಸಾಕು. 1-30 ನಿಮಿಷ ಒಂದು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಕೂತ್ಕೊಳ್ಳಿ. ನಾನು ಮಾಡ್ತಿರ್ತಕ್ಕಂಥ ಕೆಲಸ ಯಾವುದು? ಈ ದೇಶಕ್ಕೇನು ಮಾಡ್ತಾ ಇದ್ದೀನಿ? ಈ ಧರ್ಮಕ್ಕೇನು ಮಾಡ್ತಾ ಇದ್ದೀನಿ? ನನ್ನ ದೇಶ ಯಾವ ಕಡೆ ಹೋಗ್ತಾ ಇದೆ? ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ? ನಾನು ಏನು ಮಾಡಬೇಕಾಗಿದೆ ಅನ್ನೋ ನಮ್ಮ ವೈಯಕ್ತಿಕ ಸಾಮಾಜಿಕ ಕರ್ತವ್ಯಗಳ ಕುರಿತು 30 ನಿಮಿಷ ಆಲೋಚನೆ ಮಾಡಿ ನೀವು ಏನಾದರೂ ಮಾಡ್ಕೊಳ್ಳಿ. ಸ್ವಾಮಿ ವಿವೇಕಾನಂದರು ಅದಕ್ಕೆ ಹೇಳಿದ್ರು, ನೀವೇನಾದರೂ ಒಂದು ದಿವಸದಲ್ಲಿ ಒಂದು ಸರಿ ನಿಮ್ಮ ಹತ್ರ ಮಾತಾಡ್ಕೊಳ್ಳೋದನ್ನ ಮಿಸ್ ಮಾಡ್ಕೊಂಡ್ರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಜೊತೆ ನೀವು ಮಾತಾಡ್ಕೊಳ್ಳೋ ಅಂತ ನೀವು ಒಂದು ಚಾನ್ಸ್ನ ಕಳ್ಕೊತೀರಾ ಅಂತಂದು ಹೇಳಿದ್ರು. ಶ್ರೇಷ್ಠ ವ್ಯಕ್ತಿ ಯಾರೂ ಅಲ್ಲ. ನಿಮ್ಮ ಬಗ್ಗೆ ನನಗೆ ಗೊತ್ತಿರೋದಿಲ್ಲ, ನಮ್ಮ ಬಗ್ಗೆ ನಿಮಗೆ ಗೊತ್ತಿರೋದಿಲ್ಲ, ಯಾವ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಒಂದು 30 ನಿಮಿಷ ಆ ರೀತಿ ಸಮಯವನ್ನು ಕಳೆದ್ರೆ ಮೌನ ಅಷ್ಟೇ, ನಾಮಸ್ಮರಣೆ ಮಾಡಿ. ನಿಮ್ಗಾಗ್ಲಿಲ್ಲ ಆದ್ರೆ ಓಂ ವಿವೇಕಾನಂದಾಯ ನಮಃ, ನಮ ಶಿವಾಯ, ಜಯ ರಾಮ ಶ್ರೀರಾಮ ಅಂತಂದೇಳಿ ನಾಮಸ್ಮರಣೆ ಮಾಡಿ. ಅದರ ಪ್ರತಿಫಲ ಹೇಗೆ ನಿಮಗೆ ಸಿಗುತ್ತೆ ಅಂತ ಅಂದರೆ, ನೀವು ಹೋಗ್ಬಿಟ್ಟು ನಿಮ್ಮ ಕಷ್ಟನೋ ಸುಖನೋ ಆರೋಗ್ಯ ಭಾಗ್ಯನೋ ಯಾರೋ ಎದುರಿಗೆ ಅಳೋದಕ್ಕಿಂತ ಒಂದು ದೇವರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ರಾಮನನ್ನು ನೆನಿತಾ 30 ನಿಮಿಷಗಳು ಕಳೀರಿ. 15-16 ದಿನದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ಸಿಗಲಿಲ್ಲ ಅಂತಂದ್ರೆ ನನ್ನ ಹತ್ರ ಬಂದು ಕೇಳಿ, ಪ್ರತಿಫಲವನ್ನು ಕಂಡಿರ್ತಕ್ಕಂಥವ್ ನಾನು. ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇದೆ. ವಿವೇಕಾನಂದರು ಯಾವಾಗೆಲ್ಲ ಅಮೇರಿಕದಲ್ಲಿ
ಸಮಯ ಸಿಗ್ತಾ ಇತ್ತೋ, ಭಾರತದಲ್ಲಿ ಸಮಯ ಸಿಗ್ತಾ ಇತ್ತೋ, ಆ ವ್ಯಕ್ತಿಯ ತಪಸ್ಸು ಹೇಗಿರ್ತಾ ಇತ್ತು ಅಂದರೆ ಅಖಂಡವಾದಂಥ ತಪಸ್ಸು ಮಾಡ್ತಾ ಇದ್ರು. ಆ ತಪಸ್ಸಿನ ಫಲ ಯಾವಾಗ ಸಿಗ್ತಾ ಇತ್ತು ಅಂತ ಅಂದರೆ 158 ವರ್ಷಗಳ ನಂತರ ಇವತ್ತು ಸಿಗ್ತಾ ಇದೆ. ಇನ್ನು 158 ವರ್ಷ ಹೋದರೆ ಅವ್ರು ಇರ್ತಾರೆ, ಅವ್ರ ತಪಸ್ಸಿನ ಫಲ ಸಿಗ್ತಾ ಇದೆ. ಅವ್ರು ಮಾಡ್ತಾ ಇದ್ದಿದ್ದೆ ಎಷ್ಟು, ಬಿಡುವಿನ ಸಮಯದಲ್ಲಿ ತಪಸ್ಸು ಮಾಡ್ತಾ ಇದ್ರು, ನಾಮಸ್ಮರಣೆ ಮಾಡ್ತಾ ಇದ್ರು, ಇನ್ನು ಮಿಕ್ಕಿದ ವಿಚಾರದಲ್ಲಿ ತಮ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ನಾವು ಮಾಡಬೇಕಾಗಿರೋದು, ನಮ್ಮ ಕರ್ತವ್ಯಗಳು ಸಹ ಅಷ್ಟೇ ಆಗುತ್ತೆ.